ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಾರಕಭಾವಿ ಗ್ರಾಮದಲ್ಲಿ ಸಿಐಟಿಯು ಹಾಗೂ ಸಿಡಬ್ಲ್ಯೂಎಫ್ಐ ಸಂಘಟನೆಯ ಗ್ರಾಮ ಘಟಕವನ್ನು ಅಸ್ತಿತ್ವಕ್ಕೆ ತರಲಾಯಿತು. ನಾಮಫಲಕ ಉದ್ಘಾಟನೆ ಮಾಡಲಾಯಿತು ಮತ್ತು ಪದಾಧಿಕಾರಿಗಳ ಆಯ್ಕೆ ಜರುಗಿತು. ತಾಲೂಕು ಮುಖಂಡ ಗುನ್ನಳ್ಳಿ ರಾಘವೇಂದ್ರ ಅವರು ನಾಮಫಲಕ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮ ಘಟಕದ ಪದಾಧಿಕಾರಿಗಳು ಕರಿಯಣ್ಣ ಅಧ್ಯಕ್ಷ, ಹೋಲ್ಯಫ್ ಉಪಾಧ್ಯಕ್ಷ, ಮರುಳಸುದ್ದಚಾರಿ ಸಹಕಾರ್ಯದರ್ಶಿ, ಮಂಜುನಾಥ್ ಘಟಕಾಧ್ಯಕ್ಷ, ಜಿ ಮುಗಪ್ಪ ಉಪಾಧ್ಯಕ್ಷ, ಕರಿಬಸಪ್ಪ ಖಜಾಂಚಿಗಳಾಗಿ ಆಯ್ಕೆ ಮಾಡಲಾಗಿದೆ ಎಂದು ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಜಿ ವೃಷಭೇಂದ್ರ, ಎನ್ಕೆಎಸ್ಟಿವಿ 4, ಕೂಡ್ಲಿಗಿ. ಟ್ರಾಕ್ಸ್ ನಿಂದಿಸುವಕ್ಕಿಂಗ ಆರೋಗ್ಯವಾಗಿ ಗ್ರಾಮ ಘಟಕ ಸಿಐಟಿಯಿಂದ ಬೆಂಗಳೂರು ಚಲೋ ಬೋರ್ಡ್ ಹಾಕಬೇಕು. ಕೂಡ್ಲಿಗಿ ತಾಲೂಕು ಬೋರ್ಡ್ ಬರ್ಸ್ಕೋಬೇಕು. ಕೂಡ್ಲಿಗಿ ತಾಲೂಕು ಆರೋಗ್ಯವಾಗಿ ಒಂದು ಬೋರ್ಡ್ ಹಾಕಬೇಕು. ವಿಡಿಯೋ ಮಾಡಿ ನಮ್ಮ ನನಗೆ ಹಾಕಿದ್ರೆ ನಾನು ರಾಜ್ಯ ಗ್ರೂಪಿಗೆ ಹಾಕ್ತೀನಿ. ಎಲ್ಲ ಹಳ್ಳಿಗಳಿಗೆ ಕೂಡ ಏರಿಯಾದ ಇದೇ ರೀತಿ ಮಾಡೋದು. ಎಲ್ಲೆಲ್ಲ ನಮ್ಮ ಗ್ರಾಮ ಘಟಕಗಳು ನಾನು ಹಾಕ್ತೀನಿ. ನೀವು ಒಂದು ಗ್ರೂಪ್ ಕೇಳಿ, ಈ ಸಂಘ ಎಷ್ಟು ಮಟ್ಟಿಗೆ ನೀವು ಬಲಪಡಿಸ್ತೀರೋ ಅಷ್ಟು ನಿಮಗೆ ಸೌಲಭ್ಯಗಳನ್ನು ಸಿಗ್ತಾವೆ. ಬಲಪಡಿಸಲಿಲ್ಲಪ್ಪ ಅಂದರೆ ಸೌಲಭ್ಯಗಳನ್ನು ಸಿಗಲ್ಲ. ಒಂದು ಕೋಲ್ ಮುರಿದು ಬಿಡ್ತೀವಿ ನಾವು, ಈಗ ಒಂದು ಕೋಲ್ ಮುರಿದು ಬಿಡ್ತೀವಿ ನಾವು. ಅದೇ ಹೊರಿ ಕಟ್ಟಿದ್ರೆ ಮುರಿದಾದ ಕಥಾ. ಆದಮೇಲೆ ಇನ್ನೊಂದು ವಿಚಾರ ಹೇಳ್ತಿದ್ದೀನಿ, ನಾನು ಅಧ್ಯಕ್ಷ ಅಲ್ಲ, ಕಾರ್ಯದರ್ಶಿ ನಾನು ಅಷ್ಟೇ. ಹೌದಾ? ಅಂದರೆ ರಾಜ್ಯ ಲೀಡರ್ ಹೌದು, ರಾಜ್ಯ ಮುಖಂಡರು ಹೌದು. ಆದರೆ ನಮ್ಮನ್ನು ಯಾವ ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗ ನೀವು ಗ್ರೂಪ್ ಮಾಡ್ತೀವಿ, ಗ್ರೂಪ್ನಾಗ ಯಾರೋ ಒಬ್ಬರು ಚೆನ್ನಾಗಿ ಕೆಲಸ ಮಾಡಿದರೆ ಅವ್ರ ಹೆಸರು ನಾವು ಬರ್ಸ್ತೀವಿ. ಆರ್ ಬಾವಿಯಲ್ಲಿ ಇಂಥವರು ಈ ರೀತಿ ಕೆಲಸ ಮಾಡ್ತಾಯಿದ್ದಾರೆ, ಈ ರೀತಿ ನಮಗೆ ಮೆಂಬರ್ಶಿಪ್ಪು ಮಾಡಿ ಮೆಂಬರ್ಶಿಪ್ಪನ್ನು ಮನೆ ಮನೆಗೆ ಹೋಗಿ ಆರ್ ಬಾವಿ ಇಷ್ಟು ಜನ ಮನೆ ಮನೆಗೆ ಹೋಗಿ ಆರ್ ಬಾವಿ ಜನ ಎಲ್ಲ ಬಂದು ಮೆಂಬರ್ಶಿಪ್ ನಿಮ್ಮ ಅಕೌಂಟಿಗೆ ಹಾಕಿದ್ದಾರೆ. ಆಮೇಲೆ ನೀವೆಲ್ಲರೂ ಮನೆ ಯಾರು ಮನೆ ಇಲ್ಲ ಯಾರು ಚಪ್ಪರ ಮನೆಗೆ ಇದ್ದಾರೋ ಅವನ್ನೆಲ್ಲ ಸರಿ ಮಾಡಿ ನಮಗೆ ಕೊಡಬೇಕು. ನಮ್ಮ ನಮ್ಮ ಸಂಘ ಕಳಿಸ್ತೀವಿ ನಾವು. ನಿಮ್ಮ ಹೆಸರು ಅಡ್ರೆಸ್ ಹಾಕಿ, ಇಂಥವ್ರು ಇದು ರೀತಿ ನಮಗೆ ಕೊಟ್ಟಾರೆ ಅಂತಂದು ಅಡ್ರೆಸ್ ಹಾಕಿ ಕಳಿಸ್ತೀವಿ. ಆಮೇಲೆ ಇನ್ನೊಂದು ವಿಚಾರ, ನಮ್ಮ ಕಟ್ಟಡ ಕಾರ್ಮಿಕರಿಗೆ ಏನಾದರೂ ಪಂಚಾಯತಿಯಲ್ಲಿದ್ದ